ಈ ವಿಡಿಯೋದಲ್ಲಿ ನಾವು ಮೊದಲಿಗೆ ಹದಿನಾಲ್ಕರಿಂದ ಎರಡನ್ನು ಕಳೆಯೋಣ ನಂತರ ಹದಿನಾಲ್ಕರಿಂದ ನಾಲ್ಕು ಆ ನಂತರ ಹದಿನಾಲ್ಕರಿಂದ ಆರನ್ನು ಕಳೆಯೋಣ ಈ ವಿಡಿಯೋವನ್ನು ಪಾಸ್ ಮಾಡಿ ನೀವೇ ಸಲ ಪ್ರಯತ್ನ ಮಾಡಿ ನೋಡಿ ನಂತರ ನಾವು ಒಟ್ಟಿಗೆ ಮಾಡೋಣ ಸರಿ ಬನ್ನಿ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಾ ಅಂತ ಅನ್ಕೋತೀನಿ ಮೊದಲಿಗೆ ನಾವೀಗ ಹದಿನಾಲ್ಕರಿಂದ ಎರಡನ್ನು ಕಳಿಬೇಕು ಈ ಹದಿನಾಲ್ಕನ್ನು ನಾನಿಲ್ಲಿ ಬಲೂನ್ಗಳ ರೂಪದಲ್ಲಿ ಸೂಚಿಸ್ತಾ ಇದ್ದೀನಿ ಒಂದು ಸಲ ಏನಿಸ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಂ ಇಲ್ಲಿ ಒಟ್ಟು ಹದಿನಾಲ್ಕು ಬಲೂನ್ ಇದೆ ಈ ಹದಿನಾಲ್ಕು ಅಂದರೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತು ಬಲೂನ್ಗಳನ್ನು ಸೇರಿಸಿ ನಾನು ಒಂದು ಹತ್ತರ ಗುಂಪನ್ನ ಮಾಡಿ ಇದು ಕರೆಕ್ಟ್ ಆಗಿ ಹತ್ತು ಬಲೂನ್ಗಳಿದೆ ಅದಕ್ಕೆ ಇದನ್ನ ಒಂದು ಗುಂಪು ಮಾಡಿಬಿಡೋಣ ಇದು ಒಂದು ಹತ್ತರ ಪೂರ್ಣ ಗುಂಪನ್ನು ಸೂಚಿಸ್ತಿದೆ ಆದ್ರಿಂದ ಇದು ಒಂದು ಹತ್ತರ ಗುಂಪನ್ನು ಸೂಚಿಸ್ತಿದೆ ಅಂದ್ರೆ ಒನ್ ಗ್ರೂಪ್ ಆಫ್ ಟೆನ್ ಹಾಗಾದ್ರೆ ಉಳಿದಿದ್ದೆಷ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಡಿಗಳು ಉಳಿದಿದೆ ಅಲ್ವಾ ಇದಿಷ್ಟನ್ನ ಒಂದು ಗುಂಪು ಮಾಡೋಣ ಹಾಂ ಈ ನೀಲಿ ಡಬ್ಬದಲ್ಲಿರೋದು ನಾಲ್ಕು ಬಿಡಿಗಳನ್ನು ಸೂಚಿಸ್ತಿದೆ ನಾಲ್ಕು ಬಿಡಿಗಳು ಈಗ ನಾವು ಹದಿನಾಲ್ಕರಿಂದ ಎರಡು ಬಿಡಿಗಳನ್ನು ಕಳಿಬೇಕು ಹದಿನಾಲ್ಕು ಅಂದ್ರೆ ಈ ಕೇಸರಿ ಬಣ್ಣದ ಒಂದು ಹತ್ತರ ಸ್ಥಾನದಲ್ಲಿದೆ ಅಂದ್ರೆ ಒಂದು ಹತ್ತು ಅದಕ್ಕೆ ಇಲ್ಲಿ ಒಂದು ಹತ್ತು ಗುಂಪನ್ನು ಮಾಡಿದ್ದೀನಿ ನಾಲ್ಕು ಬಿಡಿ ಸ್ಥಾನವನ್ನು ಸೂಚಿಸ್ತಿದೆ ಆದ್ದರಿಂದ ಇಲ್ಲಿ ನಾಲ್ಕು ಬಿಡಿಗಳಿದೆ ಈಗ ಇದರಿಂದ ಎರಡು ಬಿಡಿಗಳನ್ನು ಕಳಿಬೇಕು ನಾವು ಅಲ್ವಾ ಆದ್ದರಿಂದ ನೋಡಿ ಒಂದು ಎರಡು ಇವೆರಡನ್ನು ಬಲೂನ್ನ ಕಳೆದ್ಬಿಡೋಣ ಹಾಗಾದರೆ ಉಳಿದಿದ್ದೆಷ್ಟು ನೋಡಿ ಒಂದು ಹತ್ತರ ಗುಂಪಿತ್ತಲ್ಲ ಅದು ಏನೂ ಬದಲಾವಣೆ ಆಗಿಲ್ಲ ಆದ್ದರಿಂದ ಒಂದು ಹತ್ತನ್ನು ಹಾಗೆ ಬರೆಯೋಣ ನಂತರ ಈ ನಾಲ್ಕು ಬಿಡಿಗಳಲ್ಲಿ ಎಷ್ಟು ಬಿಡಿ ಉಳಿದಿದೆ ಈಗ ಬರೀ ಎರಡು ಬಿಡಿಗಳು ಅಲ್ವಾ ಆದ್ದರಿಂದ ಇಲ್ಲಿಗ ನಾನು ಬಿಡಿ ಸ್ಥಾನದಲ್ಲಿ ಎರಡನ್ನು ಬರೀತೀನಿ ಹಾಗಾಗಿ ಹದಿನಾಲ್ಕರಿಂದ ಎರಡನ್ನು ಕಳೆದ್ರೆ ಹನ್ನೆರಡು ಬರುತ್ತೆ ಇಲ್ಲಿ ಇನ್ನೊಮ್ಮೆ ಗಮನಿಸಿ ಮಕ್ಕಳೇ ನಾನು ಏನು ಮಾಡಿದೆ ನೋಡಿ ಈ ಹದಿನಾಲ್ಕನ್ನು ಹತ್ತು ಪ್ಲಸ್ ನಾಲ್ಕು ಅಂತ ಬರಿಬೋದಾ ನೋಡಿ ಹತ್ತರ ಒಂದು ಗುಂಪು ಪ್ಲಸ್ ನಾಲ್ಕು ಬಿಡಿಗಳಿತ್ತು ಇದರಿಂದ ನಾವು ಏನನ್ನ ಕಳೆದ್ವಿ ಎರಡು ಬಿಡಿಗಳನ್ನ ಕಳೆದ ಸ್ಥಾನದಲ್ಲಿರುವ ಅಂಕಿಗೆ ಏನೂ ಬದಲಾವಣೆ ಆಗೋದಿಲ್ಲ ಬಿಡಿಗಳಿಂದ ಬಿಡಿಯನ್ನ ಕಳೆಯೋದ್ರಿಂದ ನಾಲ್ಕರಲ್ಲಿ ಎರಡನ್ನ ಕಳೆದ್ರೆ ನಮಗೆ ಇಲ್ಲಿ ಏನು ಉಳಿದಿದೆ ಎರಡು ಉಳಿಯುತ್ತೆ ಅದನ್ನೇ ನಾನು ಇಲ್ಲಿ ಸೂಚಿಸಿ ಇರೋದು ಗೊತ್ತಾಯ್ತಾ ಇದೇ ರೀತಿ ನಾವೀಗ ಹದಿನಾಲ್ಕರಿಂದ ನಾಲ್ಕನ್ನ ಕಳೆಯೋಣ ನೋಡಿ ಇದು ಒಟ್ಟು ಬಲನೂ ಹದಿನಾಲ್ಕಿದೆ ಅದರಲ್ಲಿ ನಾಲ್ಕು ಬಿಡಿಗಳನ್ನು ಕಳಿಬೇಕು ಅಂದರೆ ಈ ಬಿಡಿ ಸ್ಥಾನದಲ್ಲಿ ನಾವು ಆಗಲೇ ಹಿಂದಿನ ಸಲ ಎರಡು ಬಿಡಿಗಳನ್ನು ಕಳೆದಿದ್ದೀವಿ ಹಾಗಾದರೆ ಈಗ ಮುಂದಕ್ಕೆ ಇನ್ನು ಎರಡು ಬಿಡಿಗಳನ್ನು ಕಳೆದ್ಬಿಡೋಣ ಹಾಗಾದರೆ ಒಟ್ಟು ಎಷ್ಟು ಬಿಡಿಗಳು ಉಳಿತೀಗ ನಾಲ್ಕು ಬಿಡಿಗಳು ಹೊಟ್ಟೋಯ್ತು ಹೌದಾ ಆದ್ರಿಂದ ಉಳಿದಿದ್ದೇನು ನಮ್ಮ ಈಗ ಬರೀ ಒಂದು ಹತ್ತರ ಗುಂಪು ಉಳಿದಿದೆ ಅದಕ್ಕೋಸ್ಕರ ನಾವೀಗ ಒಂದು ಹತ್ತನ್ನು ಸೂಚಿಸಬೇಕು ಅಂದರೆ ಒಂದು ಹತ್ತರ ಸ್ಥಾನದಲ್ಲಿದೆ ಸೊನ್ನೆ ಬಿಡಿಗಳು ಉಳಿತು ಅದನ್ನೇ ನಾವು ಸೊನ್ನೆ ಅಂತ ಬರೆಯೋಣ ಆದ್ದರಿಂದ ಹದಿನಾಲ್ಕರಲ್ಲಿ ನಾಲ್ಕು ಹೋದರೆ ಹತ್ತು ಅಥವಾ ಇದನ್ನು ಈ ರೀತಿ ಅರ್ಥೈಸ್ಕೊಳ್ಳೋದಾದರೆ ನೋಡಿ ಹದಿನಾಲ್ಕನ್ನು ನಾವು ಏನಂತ ಬರ್ಕೋಬೋದು ಒಂದು ಹತ್ತು ಪ್ಲಸ್ ನಾಲ್ಕು ಬಿಡಿಗಳು ಹೌದಾ ಹದಿನಾಲ್ಕು ಅಂದರೆ ಒಂದು ಹತ್ತು ಪ್ಲಸ್ ನಾಲ್ಕು ಬಿಡಿಗಳು ಇದರಿಂದ ನಾನು ಈ ಸಲ ಏನು ಮಾಡಿದೆ ನಾಲ್ಕು ಬಿಡಿಗಳನ್ನು ಕಳೆದೆ ಹೌದಾ ಆಗ ನಾಲ್ಕು ಬಿಡಿಗಳಿಂದ ನಾಲ್ಕು ಬಿಡಿಗಳು ಹೋದ್ರಿಂದ ಹೋಗಿದ್ರಿಂದ ಸೊನ್ನೆ ಬಿಡಿಗಳು ಉಳಿತು ಆ ಸೊನ್ನೆನೇ ಇಲ್ಲಿ ಬರ್ದಿರೋದು ಸರಿನಾ ಅದೇ ರೀತಿ ಈಗ ಹದಿನಾಲ್ಕು ಮೈನಸ್ ಆರು ಅಂದ್ರೆ ಏನು ಹೇಗೆ ಮಾಡ್ತೀವಿ ಒಟ್ಟು ಹದಿನಾಲ್ಕು ಬಲೂನ್ಗಳಿದೆ ಅದರಲ್ಲಿ ಆರು ಬಲೂನ್ಗಳನ್ನು ಕಳಿಬೇಕು ಈಗ ಆಲ್ರೆಡಿ ನಾವು ನಾಲ್ಕು ಬಲೂನ್ಗಳು ಕಳೆದಾಗಿದೆ ಅಲ್ವಾ ಆದ್ರಿಂದ ಇದು ಐದನೇದಾಗ್ಲಿ ಇದು ಆರನೇದಾಗ್ಲಿ ಹಾಗಾದ್ರೆ ಉಳಿದಿದ್ದು ಎಷ್ಟು ಬಲೂನ್ಗಳಿಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಲೂನ್ಗಳು ಉಳಿತು ಅಲ್ವಾ ಎಂಟು ಬಿಡಿಗಳು ಉಳಿತು ಅಲ್ವಾ ಆದ್ರಿಂದ ಹದಿನಾಲ್ಕರಲ್ಲಿ ಆರು ಅಂದರೆ ಎಂಟು